ಜಿ ಉದಯಶಂಕರ್ ಅವರ ಸಹೋದರರು ಅದಕ್ಕೆ ಅಸೋಸಿಯೇಟೆಡ್. ಏನು ದತ್ತು ಶ್ರೀನಿವಾಸ ಮೂರ್ತಿಯವರು ಪಾಪ ಬೆಳಗ್ಗೆನೆ ಮೇಕಪ್ ಹಾಕ್ಸ್ಬಿಟ್ಟು ಕೂಡಿಸ್ಬಿಟ್ಟಿದಲ್ಲ ಪಾಪ ಮನುಷ್ಯ, ಎಷ್ಟು ಪೇಷನ್ಸಿಂದ ನಾನು ಸುಮಾರು ನಮ್ಮ ಒಂದು 5-6 ಸರ್ತಿ ಓಡಾಡಿದ್ದೀನಿ, ಅಲ್ಲೇ ಕೂತಿದಾರಲ್ಲ, ಯಾಕೆ ಈ ಥರ ಮಾಡಿದ್ರಿ, ಆ ಆರ್ಟಿಸ್ಟ್ ಬರಲಿಲ್ಲ ಅಂದಮೇಲೆ ಅವ್ರು ಬಂದಾಗ ಕರ್ಕೊಂಡು ಬರಬೇಕಾಗಿತ್ತು ಅಂತ. ಏ ನಾನು ಎಲ್ಲ ಬಿಡಿ ಸರ್, ಪರವಾಗಿಲ್ಲ, ನಾನು ನಿಮ್ಮ ಶೂಟಿಂಗ್ ಎಲ್ಲ ನೋಡುವ ಸೌಭಾಗ್ಯ ಸಿಕ್ತು, ಹಾಗೆ ಹಾಗಲ್ಲ ಅಂತ ಸರ್. ಆಮೇಲೆ ಬಣ್ಣ ತೆಗೆದು ಬಂದು ಕೈ ಹಿಡ್ಕೊಂಡು, ನಿಮಗೆ ತಾಳ್ಮೆ ಬಹಳ ಇದೆ ಶ್ರೀನಿವಾಸ ಮೂರ್ತಿಗಳೇ, ಕಲಾವಿದನಿಗೆ ತಾಳ್ಮೆ ಬಹಳ ಮುಖ್ಯ. ತಾನು ಎಷ್ಟೇ ಮೇಲಕ್ಕೆ ಹೋಗಲಿ, ತಾಳ್ಮೆ, ತಾಳಿದವನು ಬಾಳಿಯಾನು ಅಂತ ಒಂದು ಗಾದೆ ಮಾತು ಕೇಳಿದಿರಲ್ಲ, ಅದು ನಿಮ್ಗೆ ಯಾವತ್ತೂ ಕಾಡುತ್ತೆ, ಬೇಸರ ಮಾಡ್ಕೋಬೇಡಿ ಅಂತ ನನಗೆ ಒಂದು ಆಶೀರ್ವಾದ ಪೂರ್ವಕವಾದ ಒಂದು ಮಾತುಗಳನ್ನು, ಒಂದು ಮುತ್ತಿನ ನುಡಿಗಳನ್ನು ನನಗೆ ಹೇಳ. ಮಾರನೇ ದಿವಸ ಶೂಟಿಂಗ್ ಜೊತೆಯಲ್ಲಿತ್ತು ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ, ಹೇಳಿದೆ ಈ ಥರ ಬೆಳಿಗ್ಗೆ ಆಲ್ಮೋಸ್ಟ್ 24 hours ನಂದು ಮೇಕಪ್ ಹಾಕಿ ತೆಗೆದಿದ್ದು ಅಂತ. ಅದು ಸಾಮಾನ್ಯವಾಗಿ ಆ ಥರ ಆಗುತ್ತೆ, ಆದರೆ ನೀವು ಸ್ವಲ್ಪನೂ ಬೇಸರ ಮಾಡಿಕೊಳ್ಳದೆ, ನನಗೂ ಈ ರೀತಿ ಬೇಕಾದಷ್ಟು ಸರ್ತಿ ಆಗಿದೆ, ಆದರೆ ನನಗೊಂದು ಸ್ವಲ್ಪ ಬೇಸರ ಆಗೋದು, ಆ ಬೇಸರನ್ನು ವ್ಯಕ್ತಪಡಿಸೋಕ್ಕೆ ಆಗ್ತಿರಲಿಲ್ಲ, ಯಾಕೆಂದರೆ ನಾವು ಆ ಒಂದು ಸ್ಥಿತಿಯಲ್ಲೇ ಬೆಳೆದು ಬಂದಿದ್ದು. ನಿಮಗೂ ಆ ಒಂದು ತಾಳ್ಮೆ ಭಗವಂತ ಕೊಟ್ಟಿದ್ದಾನೆ, ಅದು ಇದನ್ನು ಯಾವತ್ತೂ ನಿಮಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಅವತ್ತು ಆಶೀರ್ವಾದ ಮಾಡಿದ್ರು. ಹಾಗೆ ಅವರು ಸಮಯಕ್ಕೆ ಸರಿಯಾಗಿ ಆ ಶಿಸ್ತು, ತಾಳ್ಮೆ ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದರು. ಸೊ ನಾನು ಆ ಒಂದು ಅವರದನ್ನು ಓದಿ ಈ ರೀತಿಯೆಲ್ಲ ಅವರು ನಡ್ಕೊಳ್ತಾರಂತೆ, ನಾವು ಯಾಕೆ ಅದನ್ನು ಆ ಶಿಸ್ತನ್ನು ರೂಢಿಸ್ಕೋಬಾರ್ದು, ಆ ಸಂಯಮನ ರೂಢಿಸ್ಕೋಬಾರ್ದು ಅನ್ನೋ ಒಂದು ಪ್ರತಿ ಘಟ್ಟದಲ್ಲೂ ಅವರೊಂದು ನಮಗೆ ದಾರಿದೀಪವಾದರು ಅಂತ ಹೇಳಿದ್ರೆ ತಪ್ಪಾಗಲ್ಲ.